ಶ್ರೀ ಗುರುಭ್ಯೋ ನಮಃ, ಶ್ರೀ ಶಾರದಾಂಬಾಯಿ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೂ ನಮಸ್ಕಾರ. ಈ ಶಾರ್ವರಿ ನಾಮ ಸಂವತ್ಸರ, ಅದರಲ್ಲೂ 2020 ಅಕ್ಟೋಬರ್ ತಿಂಗಳಿನಲ್ಲಿ ಗೋಚಾರ ಫಲವನ್ನು ನೋಡ್ತಕ್ಕಂತಹ ವೇಳೆ, ಅಂದರೆ ಇದು ಆಶ್ವಯುಜ ಮಾಸವಾಗಿರುತ್ತೆ. ಅದರಲ್ಲಿ ಪ್ರಮುಖವಾಗಿ ಈ ದಿನ ನಾನು ವೃಷಭರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭವಿಷ್ಯ ಇರುತ್ತೆ ಅನ್ನೋದನ್ನು ಹೇಳುವಂಥ ಪ್ರಯತ್ನ ಮಾಡ್ತೀನಿ. ವೃಷಭ ರಾಶಿಗೆ ರಾಶ್ಯಾಧಿಕಾರಿಯಾಗಿರ್ತಕ್ಕಂತಹ ಶುಕ್ರನು ಚತುರ್ಥ ಭಾವಸ್ಥಿತನಾಗಿರ್ತಾನೆ, ನಾಲ್ಕನೇ ಭಾವದಲ್ಲಿರ್ತಾನೆ. ರಾಶಿಯಲ್ಲಿ ರಾಹುವಿನ ಒಂದು ಪ್ರವೇಶ ಆಗಿರ್ತಕ್ಕಂಥದ್ದು ಸೆಪ್ಟೆಂಬರ್ 23ನೇ ತಾರೀಕು. ರಾಹು ಅಂದರೆ ಅದನ್ನು ಒಂದು ರೀತಿ ಜನ್ಮ ರಾಹು ಅಂತ ಹೇಳಿ ಕರಿತೀವಿ. ರಾಹು ಅವನು ವೃಷಭಸ್ಯ ಉಚ್ಚ ವೃಶ್ಚಿಕಸ್ಯ ನೀಚ, ವೃಷಭಕ್ಕೆ ಅವನು ಉಚ್ಚ ಕ್ಷೇತ್ರ ಅಂತ ಹೇಳಲ್ಪಟ್ಟರೂ ಕೂಡ ಅಲ್ಲಿ ಸ್ವಲ್ಪ ರಾಶಿಯಲ್ಲಿದ್ದ ಕಾಲದಲ್ಲಿ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಒತ್ತಡ ತೊಂದರೆಯನ್ನು ಮಾಡುವಂಥ ಶಕ್ತಿ ಇರುತ್ತೆ. ಸ್ವಲ್ಪ ಶೀತಕಾರಕವಾದಂಥ ಅನಾರೋಗ್ಯಗಳು ಬರದೇ ಇದ್ದ ಹಾಗೆ ನೋಡ್ಕೋಬೇಕು. ಮತ್ತು ಸ್ವಲ್ಪ ದುರ್ಗಾ ಸಪ್ತಶತಿಯನ್ನು, ದುರ್ಗಿಯನ್ನು ಆರಾಧನೆ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ವೃಷಭ ರಾಶಿಯವರು ಆರೋಗ್ಯದಲ್ಲಿ ಚರ್ಮ ಸಂಬಂಧಪಟ್ಟ ಅನಾರೋಗ್ಯ, ಶೀತಕಾರಕವಾಗಿರ್ತಕ್ಕಂಥ ಅನಾರೋಗ್ಯ ಮತ್ತು ಏನಾದರೂ ಶಸ್ತ್ರಚಿಕಿತ್ಸೆ ಮುಂತಾದ್ದು ಸಂಭವಿಸುವುದಕ್ಕೂ ಕೂಡ ಕಾರಣವಾದೀತು ಅಂತಕ್ಕಂಥದ್ದು ನೋಡಿ. ಇದನ್ನು ಅಶುಭ ಹೇಳಿದೆ ಎನ್ನುವಂಥ ಮಾತ್ರಕ್ಕೆ ಬಹಳ ವೀಕ್ಷಕರು ಇಲ್ಲಿ ಗಂಭೀರವಾಗಿ ಪರಿಗಣಿಸಬಾರ್ದು. ಅಶುಭ ಅಂದರೆ ಆ ರಾಹು ಉಚ್ಚನಾಗಿದ್ದರೂ ಕೂಡ ಅವನೊಬ್ಬ ಪಾಪಗ್ರಹವಾಗಿರುವುದರಿಂದ ಜನ್ಮಸ್ಥಿತನಾಗಿರ್ತಾನೆ. ಅದನ್ನು ಸರ್ಪಕಾರಕನಾಗಿ ಸರ್ಪದೋಷ ಎಂತಲೂ ಹೇಳಬೇಕಾಗತ್ತೆ. ಹಾಗಾಗಿ ಅವನನ್ನು ಸ್ವಲ್ಪ ಉಪಾಸನೆ ಮಾಡಬೇಕು. ದೇವಿ ಮತ್ತು ಸುಬ್ರಹ್ಮಣ್ಯ ಉಪಾಸನೆಯಿಂದ ಸ್ವಲ್ಪ ಮಟ್ಟಿಗೆ ಇವರಿಗೆ ಶಾಂತಿ ನೆಮ್ಮದಿಗಳು ಖಂಡಿತವಾಗಿಯೂ ಸಿಕ್ಕತ್ತೆ. ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು. ಬೇರೆಲ್ಲ ಭಾಗ್ಯಕ್ಕೇನು ತೊಂದರೆ ಇಲ್ಲದೇ ಇದ್ದರೂ ಹೆಲ್ತ್ ಈಸ್ ವೆಲ್ತ್, ಆ ಭಾಗಕ್ಕೆ ಸ್ವಲ್ಪ ವೃಷಭ ರಾಶಿಯವರಿಗೆ ಟೆನ್ಷನ್ಗಳು ಇರುತ್ತೆ ಅಂತಕ್ಕಂಥದ್ದು. ರಾಹು ಜನ್ಮಸ್ಥಿತನಾಗ್ತಾನೆ, ಹಾಗಂತ ರಾಶ್ಯಾಧಿಪತಿ ಬಲಿಷ್ಠನಾಗಿದ್ದಾನೆ. ಆದರೆ ಆ ರಾಶಿಯನ್ನು ಯಾವುದೇ ಶುಭ ವೀಕ್ಷಣೆ ಅಥವಾ ಯಾವುದೇ ಒಳ್ಳೆ ಶುಭರ ದೃಷ್ಟಿ ಬಿದ್ದರೆ ಸ್ವಲ್ಪ ಅದು ಕೆಟ್ಟದು ಕಡಿಮೆ ಆಗ್ತಾ ಇತ್ತು. ಆದರೆ ಯಾವ ಗ್ರಹಗಳು ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು. ಇನ್ನು ದ್ವಿತೀಯ ಭಾವವನ್ನು ನಾವು ವಾಕ್ಯ, ಧನ, ದಾಂಪತ್ಯ, ಬಂಧು ಅನ್ನುವಂಥ ಕ್ಷೇತ್ರ ಅಂತ ಕರಿತೀವಿ. ದ್ವಿತೀಯಾಧಿಕಾರಿಯಾಗಿರ್ತಕ್ಕಂಥ ಬುಧನು ಷಷ್ಠ ಭಾವದಲ್ಲಿದ್ದಾನೆ, ಆರು ಅಂತಕ್ಕಂಥ ಭಾವದಲ್ಲಿದ್ದಾನೆ. ಅವನ ಸಂಗಡ ಯಾರೂ ಕೂಡ ಇರೋದಿಲ್ಲ. ಅವನೊಬ್ಬ ನಪುಂಸಕ ಗ್ರಹ ಅಂತ ಕೂಡ ಹೇಳುವುದುಂಟು ಜ್ಯೋತಿಷ್ಯದಲ್ಲಿ. ಅಂದರೆ ಯಾವ ಗ್ರಹಯುತಿ ಇರುತ್ತೋ ಆ ಗ್ರಹಕ್ಕೆ ಸರಿಯಾಗಿ ಅವನು ನಡ್ಕೊಳ್ತಾನೆ ಅಂತ. ಪಾಪ ಸಂಬಂಧವಾದರೆ ಅವನೂ ಪಾಪಿಯಾಗಿಯೂ, ಶುಭ ಸಂಬಂಧವಾದರೆ ಅವನೂ ಶುಭನಂತೆ ಅಂತ. ಅಂತಹ ನೈಸರ್ಗಿಕ ಶುಭನಾದ ಬುಧ ದ್ವಿತೀಯಾಧಿಕಾರಿಯಾಗಿ ಷಷ್ಠದಲ್ಲಿರ್ತಾನೆ. ಮತ್ತು ದ್ವಿತೀಯಕ್ಕೆ ಗುರುದೃಷ್ಟಿ ಇದೆ ಅಷ್ಟಮದಿಂದ. ಆದರೂ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಒತ್ತಡಗಳು ಉಂಟಾದೀತು. ಕಾರಣ ಧನಕಾರಕನಾದ ಗುರು ಅಷ್ಟಮದಲ್ಲಿರ್ತಕ್ಕಂಥದ್ದು. ದ್ವಿತೀಯಾಧಿಕಾರಿಯಾಗಿರ್ತಕ್ಕಂಥ ಬುಧನೂ ಕೂಡ ಷಷ್ಠ ಅಂತಕ್ಕಂಥ ನೆಗೆಟಿವ್ ಹೌಸ್ನಲ್ಲಿರ್ತಕ್ಕಂಥದ್ದು. ವ್ಯಯಭಾವದಲ್ಲಿ ಅಂಗಾರಕನಿರ್ತಕ್ಕಂಥದ್ದು ನೋಡಿ. ಫೈನಾನ್ಷಿಯಲಿ ಸ್ವಲ್ಪ ಮಟ್ಟಿಗೆ ಒತ್ತಡಕ್ಕೀಡಾಗುವಂಥ ಸಂಭವ ಈ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭ ರಾಶಿಯವರಿಗೆ ಬರುವುದುಂಟು. ಇದನ್ನು ಸೂಕ್ಷ್ಮವಾಗಿ ನಿಭಾಯಿಸ್ಕೋಬೇಕು ವೃಷಭ ರಾಶಿಯವರು. ಹಾಗೆಯೇ ದಾಂಪತ್ಯ ಜೀವನದ ವಿಚಾರದಲ್ಲೂ ಅಷ್ಟೇ. ಗುರು ತುಂಬ ಸಂಘರ್ಷವಾಗದೇ ಇರುವ ಹಾಗೆ ನೋಡ್ಕೋತಾನೆ. ಆದರೂ ಕೂಡ ಸಕಾಲದಲ್ಲಿ ಬಂಧುಗಳ ಒಂದು ಸಹಕಾರವಾಗಲಿ ಇಂಥದ್ದೆಲ್ಲ ಸಿಗೋದಿಲ್ಲ. ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದರೂ ಕೂಡ ಅದನ್ನು ಸರಿ ಮಾಡಿಕೊಡಬಲ್ಲ ಶಕ್ತಿ ಆ ಗುರುವಿಗಿದೆ. ಗುರುದೃಷ್ಟಿ ಅಂತೀವಿ. ಅವನು ಯಾವ ಜಾಗದಿಂದ ನೋಡಿದ್ರೂ ಕೂಡ ಅವನ ದೃಷ್ಟಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಜ್ಯೋತಿಷ್ಯದಲ್ಲುಂಟು. ಮತ್ತು ಯಾರಿಗಾದರೂ ಕೊಡುವ ತಗೊಳ್ಳೋ ವಿಚಾರದಲ್ಲಿ ಭಾಳ ಹುಷಾರಾಗಿರಬೇಕು. ಈ ಟೈಮ್ನಲ್ಲಿ ಏನಾದರೂ ಕೊಟ್ಟರೆ ಬಹಳ ಸಂದಿಗ್ಧ ಪರಿಸ್ಥಿತಿ ಎದುರಿಸಬೇಕಾಗುತ್ತೆ. ಅದು ವಾಪಸಾತಿ ಇಲ್ಲದೆ ಪರಿತಪಿಸಬೇಕಾದೀತು ಎಚ್ಚರಿಕೆ. ಕಾರಣ ದ್ವಿತೀಯಾಧಿಪತಿ ಷಷ್ಠ ಆರನೇ ಭಾವದಲ್ಲಿದ್ದಾನೆ ಅಂತಕ್ಕಂಥದ್ದು ನೋಡಿ. ಸ್ವಲ್ಪ ಆರ್ಥಿಕವಾದ ಅಸ್ಥಿರತೆ, ಮುಗ್ಗಟ್ಟು ಇಂಥದ್ದನ್ನು ಅಕ್ಟೋಬರಲ್ಲಿ ಎದುರಿಸಬೇಕಾದೀತು ಅಂಥದ್ದು. ಇದು ಎಲ್ಲ ಇದೇ ಟೈಪ್ ನಡೆಯುತ್ತೆ ಅಂತ ತಿಳ್ಕೊಳ್ಳಬಾರ್ದು. ಒಂದು ನವಂಬರ್ 20ರವರೆಗೂ ಕೂಡ ಸುಧಾರಿಸ್ಕೊಳ್ಳೋದಕ್ಕೆ ರೆಡಿಯಾಗಬೇಕು, ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು ವೃಷಭ ರಾಶಿಯವರು. ಇನ್ನು ತೃತೀಯವನ್ನು ಒಡಹುಟ್ಟು ಪರಾಕ್ರಮ ಅಂತ ಕರಿತೀವಿ. ತೃತೀಯಾಧೀಶನಾಗಿರ್ತಕ್ಕಂಥವನು ಚಂದ್ರ. ತೃತೀಯ ಭಾವವನ್ನು ಶನಿ ಮತ್ತು ಅಂಗಾರಕರು ವೀಕ್ಷಣೆ ಮಾಡ್ತಾ ಇರ್ತಾರೆ. ವ್ಯಯದಿಂದ ಕುಜನ ವೀಕ್ಷಣೆ. ಹಾಗೆ ಸೋದರಿಕಾರಕನಾಗಿರುವ ಬುಧನು ಷಷ್ಠದಲ್ಲಿದ್ದು ಸೋದರಕಾರಕನಾಗಿರ್ತಕ್ಕಂಥ ಕುಜನು ವ್ಯಯಭಾವದಲ್ಲಿರುವುದರಿಂದ
ಸೋದರ ಮತ್ತು ಸೋದರಿಯರಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಅಸಮಾಧಾನ ವೈಮನಸ್ಥಿತಿ ಮನಸ್ತಾಪ ಇಂತದ್ದು ಬರುವಂತದ್ದು ಇರುತ್ತೆ ಆದಷ್ಟು ಘರ್ಷಣೆ ಇಳಿದೇ ಇದ್ದರೆ ಒಳ್ಳೆಯದು ಯಾವುದೇ ಕ್ಲಾಶಸ್ ಮಾಡ್ಕೊಳ್ಳದೇ ಇದ್ದರೆ ಒಳ್ಳೆಯದು ಯಾಕೆಂದರೆ ಒಮ್ಮೆ ಘರ್ಷಣೆ ಆದರೆ ಅದು ಮತ್ತೆ ಪರ್ಮನೆಂಟ್ ಆಗಿ ಉಳ್ಕೊಳ್ತಕ್ಕಂಥ ಸಂಭವ ಕೂಡ ಇರುತ್ತೆ ಅದನ್ನು ಸ್ವಲ್ಪ ವೀಕ್ಷಕರ ಗಮನಕ್ಕೆ ತೆಗೆದುಕೋಬೇಕು ಸೋದರಿ ಕಾರ್ಕನೂ ನೆಗೆಟಿವ್ ಸೋದರ ಕಾರ್ಕನಾಗಿರ್ತಕ್ಕಂಥ ಕುಜನೂ ಕೂಡ ವೃಷಭ ರಾಶಿಗೆ ಈ ಅಕ್ಟೋಬರಲ್ಲಿ ನೆಗೆಟಿವ್ ಆಗಿ ಸಂಚರಿಸ್ತಾ ಇರ್ತಾನೆ ಅನ್ನೋದನ್ನು ಸ್ವಲ್ಪ ಮನಗಾಣಬೇಕಾಗುತ್ತೆ ಹಾಗೆಯೇ ಕಾನೂನು ರೀತಿ ಏನಾದರೂ ಹೋರಾಟಗಳು ವ್ಯಾಜ್ಯ ವಿಕ್ರಯಗಳಿದ್ದರೂ ಕೂಡ ಅದರಲ್ಲಿ ಅಷ್ಟು ಸುಲಭವಾಗಿ ಜಯ ಇರೋದಿಲ್ಲ ಭೂಮಿ ಸಂಬಂಧಪಟ್ಟ ವಿಚಾರದ ಯಾವುದೇ ಒಂದು ವ್ಯಾಜ್ಯಗಳಿದ್ದರೂ ಅದರಲ್ಲಿ ಜಯ ಬರಬೇಕಾದರೆ ನಮಗೆ ಸೂರ್ಯ ಮತ್ತು ಕುಜರು ಬಲಿಷ್ಠರಾಗಿರಬೇಕು ಇಲ್ಲಿ ಕುಜ ವೇದದಲ್ಲಿದ್ದಾನೆ ಸೂರ್ಯನೇನೋ ಪಂಚಮದಲ್ಲಿದ್ದರೂ ಕೂಡ ಕುಜನೂ ವೇದದಲ್ಲಿರತಕ್ಕಂಥ ಕಾಲದಲ್ಲಿ ಭೂ ವ್ಯವಹಾರ ಇಂಥದ್ರಲ್ಲಿ ಕೋರ್ಟ್ ಕಚೇರಿ ವ್ಯವಹಾರ ಮಾಡಿದ್ರೆ ಅಷ್ಟು ಸುಲಭವಾದ ಜಯ ಉಂಟಾಗುವುದಿಲ್ಲ ಅಂತಕ್ಕಂಥದ್ದು ಇನ್ನು ಚತುರ್ಥ ಬಂದ ನಾವು ವಿದ್ಯೆ ಮಾತೃ ವಾಹನ ಸುಖ ಪ್ರಾಪರ್ಟಿ ಅಂತ ಕರಿತೀವಿ ಚತುರ್ಥಾಧೀಶನಾಗಿರ್ತಕ್ಕಂಥ ಸೂರ್ಯ ಪಂಚಮಸ್ಥಿತನಾಗಿ ಐದನೇ ಭಾವದಲ್ಲಿದ್ದಾನೆ ಚತುರ್ಥದಲ್ಲಿ ಶುಕ್ರ ಅವನ ಮೇಲೆ ಗುರುದೃಷ್ಟಿ ಇರುತ್ತೆ ಆದ್ದರಿಂದ ಮಾತೃವಿನ ಯೋಗಕ್ಷೇಮಕ್ಕೆ ಹೆಚ್ಚಿನ ಯಾವುದೇ ರೀತಿ ಧಕ್ಕೆಗಳಿಲ್ಲ ಮಾತೃ ಆರೋಗ್ಯವಂತರಾಗಿರ್ತಾರೆ ಅವರ ಬ್ಲೆಸ್ಸಿಂಗ್ ಕೂಡ ಇರುತ್ತೆ ವಾಹನದಲ್ಲಿ ಯಾವುದೇ ಮಾರಕಗಳು ಸಂಭವಿಸದೇ ಇರುವ ಹಾಗೆ ಖಂಡಿತವಾಗಿಯೂ ಆ ಶುಕ್ರ ಕಾಪಾಡಿಕೊಡ್ತಾನೆ ನೋಡಿ ನಾಲ್ಕನೇ ಭಾವ ಚೆನ್ನಾಗಿದೆ ವಿದ್ಯಾರ್ಜನೆ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ರಿಸಲ್ಟನ್ನು ಕೂಡ ಕೊಡೋದಕ್ಕೆ ಆ ಶುಕ್ರ ಕಾರಣನಾಗ್ತಾನೆ ಏಕೆಂದರೆ ಅಲ್ಲಿಗೆ ಗುರುದೃಷ್ಟಿ ಕೂಡ ಉಂಟು ಸ್ವಲ್ಪ ಪ್ರಯಾಸ ಪಡಬೇಕು ಈ ಪಾಪಗ್ರಹಗಳು ವ್ಯಯ ಇಂಥ ಕ್ಷೇತ್ರ ಅಥವಾ ಜನ್ಮಸ್ಥಿತರಾಗಿದ್ದಾಗ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಆಲಸ್ಯ ಇಂಥದ್ದು ಬರುವಂಥದ್ದಿರುತ್ತೆ ಅದನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ಖಂಡಿತವಾಗಿ ಉತ್ತಮವಾಗಿ ನಿರೀಕ್ಷಿಸಿರ್ತಕ್ಕಂಥ ಫಲವನ್ನು ಖಂಡಿತವಾಗಿ ವೃಷಭರಾಶಿಯ ವಿದ್ಯಾರ್ಥಿಗಳು ಪಡ್ಕೋಬೋದು ಇನ್ನು ವಾಹನದಲ್ಲಿ ಹೇಳ್ಕೊಳ್ತಕ್ಕಂಥ ಮಾರಕವನ್ನು ಉಂಟು ಮಾಡಲಿಕ್ಕೆ ಖಂಡಿತ ಶುಕ್ರ ಬಿಡೋದಿಲ್ಲ ನಾಲ್ಕರಲ್ಲಿ ರಾಶ್ಯಾಧಿಪನೇ ಕೂತಿದ್ದಾನೆ ಎನ್ನುವುದನ್ನು ವೃಷಭರಾಶಿಯವರು ತಿಳ್ಕೊಬೋದು ಹಾಗೆಯೇ ಪ್ರಾಪರ್ಟಿ ಇಂಥದ್ದನ್ನು ಕೊಳ್ಳುವುದಕ್ಕೆ ಈಗ ಉತ್ಸುಕರಾಗಿ ಹೋಗಬಾರ್ದು ಏಕೆಂದರೆ ವ್ಯಯದ ಕುಜ ಸ್ವಲ್ಪ ಅದಕ್ಕೆ ಟೆನ್ಷನ್ನನ್ನು ಉತ್ಪತ್ತಿ ಮಾಡುವುದುಂಟು ಯಾಕೆ ಭೂಮಿಕಾರಕ ಧರಣೀ ಗರ್ಭ ಸಂಭೂತ ಅಂತ ಕರಿತೀವಿ ಕುಜನನ್ನು ಅವನು ನೆಗೆಟಿವ್ ಆಗಿದ್ದಾಗ ಭೂ ವ್ಯವಹಾರ ಇಂಥದ್ದಕ್ಕೆ ಕೈ ಹಿಡಿದಿದ್ರೇ ಒಳ್ಳೆಯದು ಪಂಚಮ ಜ್ಞಾನ ಸಂತಾನ ಪೂರ್ವ ಪುಣ್ಯ ಪಂಚಮಾಧಿಕಾರಿಯಾಗಿರ್ತಕ್ಕಂಥ ಬುಧನು ಷಷ್ಠದಲ್ಲಿದ್ದು ಪಂಚಮದಲ್ಲಿ ರವಿ ಇದ್ದಾನೆ ಆ ಕ್ಷೇತ್ರಕ್ಕೆ ಯಾವುದೇ ಗ್ರಹವೀಕ್ಷಣೆ ಇಲ್ಲ ಆದರೂ ಕೂಡ ಉನ್ನತ ಶಿಕ್ಷಣ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕು ಸ್ವಲ್ಪ ತಾಪತ್ರಯ ತೊಂದರೆಗಳು ಬರತಕ್ಕಂಥ ನಿರೀಕ್ಷೆ ಇರುತ್ತೆ ಜೊತೆಗೆ ಮಕ್ಕಳ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಏನಾದರೂ ಅವರಿಗೆ ಅನಾರೋಗ್ಯಗಳ ಭೀತಿ ಕೂಡ ಉತ್ಪತ್ತಿ ಇರುತ್ತೆ ವೃಷಭರಾಶಿಯವರಿಗೆ ಏಕೆಂದರೆ ಪಂಚಮಾಧಿಪತಿ ಆರನೇ ಭಾವದಲ್ಲಿದ್ದಾನೆ ಸ್ವಲ್ಪ ಮೆಡಿಕಲ್ ಎಕ್ಸ್ಪೆಂಡಿಚರ್ ಇಂಥದ್ದು ಕೂಡ ಕುಟುಂಬದಲ್ಲಿ ಬರುವಂಥದ್ದಿರುತ್ತೆ ಮಕ್ಕಳ ಯೋಗಕ್ಷೇಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಈ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭರಾಶಿಯವರು ಮತ್ತು ಪೂರ್ವ ಪುಣ್ಯವನ್ನು ಕೂಡ ಸ್ವಲ್ಪ ಕಡಿಮೆ ಅಂತಲೇ ಹೇಳಬೇಕು ಅಂದರೆ ಜನ್ಮಾಂತರದ ಸುಕೃತಗಳು ಅಂತೀವಿ ಪೂರ್ವ ಪುಣ್ಯ ಪಂಚಮಸ್ಥಾನ ಹಾಗೆ ಸಂತಾನದ ಏನಾದರೂ ಪ್ರವಚನ ಈಗ ಆಗುವಂಥದ್ದಿದ್ದರೆ ಅಥವಾ ಈಗ ಯಾರಾದರೂ ಮಕ್ಕಳನ್ನು ಪಡೆಯುವಂಥದ್ದಿದ್ದರೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ಅವರು ಕೇರ್ ಆಗಿ ಅದನ್ನು ಪಡೆದುಕೋಬೇಕು ಇಲ್ಲದ್ರೆ ಅಲ್ಲೂ ಕೂಡ ಧನ ನಷ್ಟ ಸ್ವಲ್ಪ ಹೆಲ್ತ್ ಗಿಲ್ತ್ನಲ್ಲಿ ಪ್ರಾಬ್ಲಮ್ಗಳನ್ನು ಎದುರಿಸಿ ಮಕ್ಕಳಿಗೇನಾದರೂ ತೊಂದರೆಗಳು ಬರ್ತಕ್ಕಂಥದ್ದು ಇರುತ್ತೆ ಇದನ್ನು ಆದಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕು ವೃಷಭರಾಶಿಯವರು ಯಾಕೆ ಸೂರ್ಯನು ಕೂಡ ಪಂಚಮ ಸ್ಥಾನದಲ್ಲಿ ಕೂತ್ಕೊಂಡು ಅದರ ಅಧಿಕಾರಿ ಷಷ್ಠದಲ್ಲಿದ್ದಾಗ ಫಲಿತಾಂಶ ಸ್ವಲ್ಪ ಕೆಟ್ಟದಿರುತ್ತೆ ಎನ್ನುವಂಥದ್ದು ಪಂಚಮ ಭಾವ ಸೂರ್ಯನಿಗೆ ಪೂರ್ಣ ಕೆಟ್ಟದ ಅಲ್ಲದಿದ್ದರೂ ಕೂಡ ಅವನು ಅದರ ಅಧಿಕಾರಿ ಚೆನ್ನಾಗಿಲ್ಲದೆ ಇರುವಂಥ ಒಂದು ವಿಚಾರ ಇದು ಇನ್ನು ಷಷ್ಠ ಭಾವವನ್ನು ನಾವು ಋಣರೋಗ ಶತ್ರುಸ್ಥಾನ ಅಂತ ಕರಿತೀವಿ ಷಷ್ಠದ ಅಧಿಕಾರಿಯಾಗಿರ್ತಕ್ಕಂಥವನು ಶುಕ್ರ ಅವನು ಚತುರ್ಥ ಭಾವದಲ್ಲಿದ್ದು ಆರನೇ ಭಾವದಲ್ಲಿ ಬುಧನಿದ್ದಾನೆ ಅದನ್ನು ಕುಜ ಮತ್ತು ಶನಿ ವೀಕ್ಷಣೆ ಮಾಡ್ತಾ ಇದ್ದಾರೆ ಬಹಳ ಆತ್ಮೀಯರು ವಿಶ್ವಾಸಿಗಳು ಅಂತಕ್ಕಂಥ ಸ್ನೇಹಿತರು ಕೂಡ ದೂರವಾಗುವ ಸಂಭವ ಇರುತ್ತೆ ವ್ಯಯದ ಕುಜ ಅದನ್ನು ನೋಡ್ತಾ ಇದ್ದಾನೆ ಮತ್ತು ಸ್ನೇಹಿತರಿಂದ ಏನೋ ಒಂದು ಹೆಲ್ಪ್ ಆಗುತ್ತೆ ಅಥವಾ ಭಾರೀ ಸಹಾಯವಾದೀತು ಅಂತಕ್ಕಂಥ ನಿರೀಕ್ಷೆಯನ್ನು ಖಂಡಿತ ಅಕ್ಟೋಬರ್ ತಿಂಗಳಿನಲ್ಲಿ ವೃಷಭರಾಶಿಯವರು ಇಟ್ಟುಕೊಳ್ಳೋದು ಅರ್ಥವಿಲ್ಲ ಯಾಕೆಂದರೆ ಆ ವ್ಯಯದ ಕುಜ ಬುಧನನ್ನು ನೋಡ್ತಾನೆ ಬುಧ ಮತ್ತು ಕುಜ ಪರಮವೈರಿಗಳು ಅವ್ರನ್ನ ಒಬ್ಬರು ಕಂಡ್ರೆ ಒಬ್ಬರಿಗೆ ಖಂಡಿತವಾಗಿಯೂ ಗ್ರಹಗಳಲ್ಲಿ ಆ ಬುಧ ಮತ್ತು ಕುಜ ವೈರತ್ವದಲ್ಲೇ ಇರತಕ್ಕಂಥದ್ದು ಜಾಸ್ತಿ ಹಾಗಾಗಿ ಸ್ವಲ್ಪ ಅದು ಟೆನ್ಷನಿಗೆ ಕಾರಣವಾಗುತ್ತೆ
ಹೊಸ ಸ್ನೇಹಿತರು ಇಂತವರ ಸೇರ್ಪಡೆ ಆಗುವ ಸಂಭವ ಕೂಡ ಈ ಅಕ್ಟೋಬರ್ ಅಲ್ಲಿ ಅಷ್ಟಕ್ಕಷ್ಟೇ ಅಂತದನ್ನ ತಿಳ್ಕೊಬೇಕು ಮತ್ತೆ ಕೊಡುವ ತಗಳು ವ್ಯವಹಾರದಲ್ಲೂ ಬಹಳ ಸೂಕ್ಷ್ಮವಾಗಿರಬೇಕು ಇಲ್ಲದ್ರೆ ಕೊಟ್ಟಿರುವ ಹಣ ಹಿಂತಿರುಗಿ ಬರದೆ ಸ್ವಲ್ಪ ಪರಿತಪಿಸಬೇಕಾಗುತ್ತೆ ಋಷಭರಾಶಿಯವರು ಸಪ್ತಮ ವೈವಾಹಿಕ ವಿಚಾರದ ಬಗ್ಗೆ ಸಪ್ತಮಾಧಿಕಾರಿಯಾಗಿರತಕ್ಕಂತವನು ಕುಜ ಅವನು ವೇಭಾವದಲ್ಲಿ ಇದ್ದು ಸಪ್ತಮದಲ್ಲಿ ಕೇತು ಇದ್ದಾನೆ ನೋಡಿ ಮೊನ್ನೆ ತಾನೇ ಬಂದಿರತಕ್ಕಂತದ್ದು ಸೆಪ್ಟೆಂಬರ್ 23 ಗೋಚಾರದಲ್ಲಿ ವಿಶ್ವಜಾತಕದಲ್ಲಿ ರಾಹು ಕೇತುವಿನ ಬದಲಾವಣೆ ಆಗಿರತಕ್ಕಂತದ್ದು ಇದು ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಈ ರಾಹು ಕೇತು ಛಾಯಾಗ್ರಹಗಳು ಅವರು ನೋಡಿ ಸೂರ್ಯನಿಗೆ ಒಂದು ಬಾರಿ ಪ್ರದಕ್ಷಿಣೆ ಬರಬೇಕಾದ್ರೆ 18 ವರ್ಷ ಬೇಕಾಗುತ್ತೆ ಅವರು ವಕ್ರ ಅಂದ್ರೆ ಈ ಕ್ಲಾಕ್ ವೈಸ್ ಅಲ್ಲ ಆಂಟಿ ಕ್ಲಾಕ್ ವೈಸ್ ಆಗಿ ಸಂಚರಿಸುತ್ತಾ ಇರುವಂತ ಗ್ರಹಗಳು ನೋಡಿ ಧನುರಾಶಿಯಲ್ಲಿದ್ದ ಕೇತು ಈಗ ಸಪ್ತಮದಲ್ಲಿ ಬಂದು ಕೂತ್ಕೊಂಡ ಅಂದ್ರೆ ವೃಶ್ಚಿಕದಲ್ಲಿ ಬಂದು ಕೂತಿದ್ದಾನೆ ಅದು ವೃಷಭ ರಾಶಿಗೆ ಸಪ್ತಮ ಸ್ಥಾನವಾಗುತ್ತೆ ಅದರ ಅಧಿಕಾರಿಯಾದ ಕುಜನು ವ್ಯಯಭಾವದಲ್ಲಿ ಇದ್ದಾನೆ ವ್ಯಯ ಅಂದ್ರೆ ಒಂದು ನೆಗೆಟಿವ್ ಹೌಸ್ ಅಂತೀವಿ ಹಾಗಾದ್ರೆ ವೈವಾಹಿಕ ವಿಚಾರಕ್ಕೆ ಅಷ್ಟೊಂದು ಒಳ್ಳೆ ಫಲ ಅಲ್ಲ ಇದು ನವೆಂಬರ್ 20 ರವರೆಗೆ ಗುರು ಅನುಗ್ರಹವೂ ಇರುವುದಿಲ್ಲ ಜೊತೆಗೆ ಸಪ್ತಮದಲ್ಲಿ ಕೇತು ಇದ್ದ ಕಾಲದಲ್ಲಿ ಸೂತಕ ಬಂದಿತು ಅಂತ ಗರ್ಗ ಮಹರ್ಷಿಗಳ ವಾದ ಅಂದ್ರೆ ಏನಾದರೂ ಕಿರಿಕಿರಿ ಅಸಮಾಧಾನ ಯಾರಿಗಾದರೂ ಅನಾರೋಗ್ಯ ಇಂತದ್ದು ಬಂದು ಸ್ವಲ್ಪ ವಿವಾಹ ವಿಚಾರದಲ್ಲಿ ಟೆನ್ಷನ್ ಉತ್ಪತ್ತಿ ಆಗುವುದು ಇರುತ್ತೆ ಮತ್ತು ಗಂಡ ಮತ್ತು ಹೆಂಡತಿ ಇವರ ಆರೋಗ್ಯ ಭಾಗ್ಯದ ಬಗ್ಗೆ ಬಹಳ ಗಮನ ಕೊಡಬೇಕು ಒಬ್ಬರಿಗೆ ಅನಾರೋಗ್ಯ ಅಂತಲ್ಲ ಇಲ್ಲಿ ಹೆಂಡತಿಯ ಅನಾರೋಗ್ಯ ಅಲ್ಲೂ ಕೂಡ ಗಂಡನೋದರ ಕಡೆಗೆ ಹೆಚ್ಚು ಗಂಡಸು ಗಮನ ಹರಿಸಬೇಕು ಅಲ್ಲಿ ಎರಡೂ ಕಡೆನೂ ಕೂಡ ಸಪ್ತಮ ಭಾವಕ್ಕೆ ದೋಷ ಅಂದಾಗ ಗಂಡು ಮತ್ತು ಹೆಣ್ಣು ಎರಡೂ ಇಲ್ಲಿ ಕ್ಯಾಲ್ಕುಲೇಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ವೃಷಭ ರಾಶಿಯವರು ಸಪ್ತಮಾದಿಶವೇಯ ನೋಡಿ ಆ ವಿಚಾರದಲ್ಲಿ ಅನಾರೋಗ್ಯಕ್ಕೀಡಾಗತಕ್ಕಂತದ್ದು ಆ ಮುಖೇನೂ ಕೂಡ ಸ್ವಲ್ಪ ಹಣಕಾಸಿನ ವ್ಯಯ ಹಾಸ್ಪಿಟಾಲಿಟಿ ಇಂಥದ್ದಕ್ಕೂ ಕೂಡ ಕಾರಣವಿರುತ್ತೆ ಸಪ್ತಮ ಕೇತು ಸಪ್ತಮಾದಿಶವೇಯ ಬರೀ ವ್ಯಯದಲ್ಲಿ ಕುಜ ಕೂತ್ಕೊಳ್ಳೋದಿಲ್ಲ ಅವನ ದೃಷ್ಟಿ 8ನೇ ದೃಷ್ಟಿ 7ನೇ ಭಾವಕ್ಕೆ ಬೀಳುತ್ತೆ ಅದನ್ನು ಕೂಡ ಸ್ವಲ್ಪ ವೀಕ್ಷಕರು ಗಮನಿಸಬೇಕು ಆದಷ್ಟು ಚಂಡಿಕೆ ವ್ಯಾಧಿನಾಶಿನಿ ಅಂತೀವಿ ದುರ್ಗಿಯನ್ನು ಆರಾಧನೆ ಮಾಡತಕ್ಕಂಥದ್ದು ವೃಷಭ ರಾಶಿಯವರಿಗೆ ಬಹಳ ಒಳ್ಳೆಯದು ಹಾಗೆ 7ನೇ ಮನೆಯಲ್ಲಿ ಇರತಕ್ಕಂಥ ಕೇತು ಅವನನ್ನು ವಿಘ್ನೇಶ್ವರ ಸಂಭೂತ ಅಂದರೆ ಗಣೇಶನನ್ನು ಆರಾಧನೆ ಮಾಡಿದರೂ ಕೂಡ ಕೇತು ಸ್ವಲ್ಪ ಸೌಮ್ಯವಾಗ್ತಾನೆ ಈ ಕಡೆ ವ್ಯಯದಲ್ಲಿರುವ ಕುಜನನ್ನು ಸೈಲೆಂಟ್ ಮಾಡಬೇಕು ಅಂದರೆ ಸುಬ್ರಹ್ಮಣ್ಯೇಶ್ವರನನ್ನು ಕೂಡ ಸ್ವಲ್ಪ ಅವರು ಆರಾಧನೆ ಮಾಡ್ಕೋಬೇಕು ಈ ಕಡೆ ಜನ್ಮದಲ್ಲಿರ್ತಕ್ಕಂಥ ರಾಹುವನ್ನು ಸ್ವಲ್ಪ ಸರಿ ಮಾಡಬೇಕು ಅಂತಂದರೆ ದುರ್ಗಾ ಸಪ್ತಶತಿ ದುರ್ಗಿಯನ್ನು ಆರಾಧನೆ ಮಾಡಬೇಕು ಈ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಆ ಪ್ರೆಷರನ್ನು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಅಷ್ಟಮ ಭಾವವನ್ನು ನಾವು ಆಯುರ್ಭಾವ ರಂಧ್ರಸ್ಥಾನ ಗೌಪ್ಯಸ್ಥಾನ ಹೀಗೆಲ್ಲ ಹೇಳುವುದುಂಟು ಅಷ್ಟಮದಲ್ಲಿ ಗುರು ಇದ್ದಾನೆ ಅವನೊಬ್ಬ ಪರಮಶುಭ ಗ್ರಹ ನೋಡಿ ಪರಮಶುಭನೇ ಅಷ್ಟಮದಲ್ಲಿದ್ದಾಗ ಆಯುರ್ಭಾವಕ್ಕೆ ಹೆಚ್ಚಿನ ಒಂದು ಆತಂಕ ಇರೋದಿಲ್ಲ ಅವನು ಆಯಸ್ಸನ್ನು ತೆಗೆಯುವಂಥವನಲ್ಲ ಸ್ವಕ್ಷೇತ್ರದಲ್ಲಿರ್ತಾನೆ ಆದರೆ 8ರಲ್ಲಿ ಗುರು ಇದ್ದ ಕಾಲದಲ್ಲಿ ಯಾರಾದರೂ ವಯಸ್ಸಾಗಿರ್ತಕ್ಕಂಥವರಿಗೆ ಸ್ವಲ್ಪ ಹೃದ್ರೋಗದ ಭೀತಿ ಬಿ ಪಿ ಇಂಥದ್ದು ವ್ಯತ್ಯಾಸ ಆಗ್ತಕ್ಕಂಥದ್ದು ಇವೆಲ್ಲ ಬರುತ್ತೆ ಅವನನ್ನು ಒಬ್ಬ ಹೃದಯಕಾರಕ ಅಂತ ಕೂಡ ಕರಿತೀವಿ ನೋಡಿ ಇಲ್ಲಿ ಜ್ಯೋತಿಷ್ಯದಲ್ಲಿ ಪ್ರಧಾನ ಹೃದಯಕಾರಕ ಸೂರ್ಯನಾದರೆ 2ನೇ ಹೃದಯಕಾರಕನಾಗಿ ನಾವು ಗುರುವನ್ನು ಪರಿಗಣಿಸಬೇಕು ಆ ಲೆಕ್ಕದಲ್ಲಿ ಗುರುವೂ ಕೂಡ ವೃಷಭ ರಾಶಿಗೆ ಯೋಗಕಾರಕನಲ್ಲ ಅಂದರೆ ಆ ರಾಶಿಯನ್ನು ಕಂಡ್ರೆ ಅವನಿಗೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಇರೋದಿಲ್ಲ ಆದರೂ ಸ್ವಕ್ಷೇತ್ರದಲ್ಲಿದ್ದಾನೆ ಇದು ಪರ್ಮನೆಂಟ ಅಂತ ಕೇಳಿದ್ರೆ ವೀಕ್ಷಕರು ನವೆಂಬರ್ 20ರವರೆಗೆ ಸ್ವಲ್ಪ ನಿಗಾ ಇರುವುದು ಬಹಳ ಒಳ್ಳೆಯದು ಅಂತಕ್ಕಂಥದ್ದು ಆನಂತರ ಅವನು ಪುನಃ ಮಕರ ರಾಶಿಗೆ ಹೋದಾಗ ಅವರಿಗೆ ಮತ್ತೆ ಗುರು ಅನುಗ್ರಹ ಉಂಟಾಗುತ್ತೆ ಇನ್ನು 9ನೇ ಭಾವವನ್ನು ನಾವು ಭಾಗ್ಯ ಪಿತೃಸ್ಥಾನ ಅಂತ ಕರಿತೀವಿ ಭಾಗ್ಯಾಧೀಶನೇ ಭಾಗ್ಯದಲ್ಲಿದ್ದಾನೆ ವೃಷಭ ರಾಶಿಗೆ ಪರಮಯೋಗಕಾರಕನೇ ಯಾರು ಅಂದರೆ ಶನಿ ಮಹಾರಾಜ ನೋಡಿ ಎಲ್ಲ ರಾಶಿಗೂ ಒಬ್ಬೊಬ್ಬ ಯೋಗಕಾರಕ ಅಂತಿದ್ದರೆ ಮೇಷಕ್ಕೆ ಹೊರತುಪಡಿಸಿ ಇನ್ನೆಲ್ಲ ರಾಶಿಗೂ ಕೂಡ ಒಬ್ಬೊಬ್ಬ ಯೋಗಕಾರಕರು ಅಂತಿರ್ತಾರೆ ಅಂದರೆ ಟೈಮ್ನಲ್ಲಿ ಆಗಿ ಬರ್ತಕ್ಕಂಥವ್ರು ಅಂತ ಅರ್ಥ ಅಂದರೆ ಸಮಯದಲ್ಲಿ ಏನಾದರೂ ಕೆಲಸ ಮಾಡೋರು ಮತ್ತು ಜೊತೆಗೆ ಅಪಾಯದ ಸ್ಥಾನದಲ್ಲಿದ್ದರೂ ಕೂಡ ಹೆಚ್ಚು ಅಪಾಯ ಮಾಡದೇ ಇರುವವರು ಅಂತ ಕೂಡ ತಿಳ್ಕೊಬೋದು ಅಂಥವನು ಯಾರು ಅಂದರೆ ವೃಷಭ ರಾಶಿಗೆ ಶನಿ ಮಹಾತ್ಮ ಅವ ಅಷ್ಟಮದಿಂದ ಬಿಡುಗಡೆಯಾಗಿ ಭಾಗ್ಯವಾದ ಸ್ಥಾನದಲ್ಲಿ ಅಂದರೆ ಸ್ವಕ್ಷೇತ್ರದಲ್ಲಿ ಸಂಚಾರದಲ್ಲಿದ್ದಾನೆ ನೋಡಿ ಅವನು ತುಂಬ ಬಲಿಷ್ಠನೂ ಹೌದು ಹಾಗಾಗಿ ಪಿತೃಕಾರಕನಾದ ರವಿಯೂ ಕೂಡ ಪಂಚಮದಲ್ಲಿದ್ದಾನೆ ಈ ಎಲ್ಲ ಕಾರಣಗಳಿಂದ ಪಿತೃವಿನ ಯೋಗಕ್ಷೇಮ ಮುಂತಾದಕ್ಕೆ ತೊಂದರೆ ಇಲ್ಲ ತುಂಬ ಭಾಗ್ಯವಿಹೀನವಾಗುವುದಕ್ಕೆ ಶನಿ ಬಿಡೋದಿಲ್ಲ
ಇದನ್ನು ರಜತಪಾದ ರೂಢ ಅಂತ ಕೂಡ ಬೃಹಜ್ಜಾತಕದಲ್ಲಿ ಹೇಳಿದ್ದುಂಟು. ಚಂದ್ರನಿಂದ ಒಂಬತ್ತನೇ ಭಾವವನ್ನು ಶನಿಗೆ ರಜತಪಾದ ರೂಢ ಅಂತ ಹೇಳ್ತೀವಿ. ಅಂದರೆ ಅವನು ತುಂಬ ಒಳ್ಳೆಯದನ್ನು ಮಾಡೋದಕ್ಕೆ ಶಕ್ತಿವಂತ ಅನ್ನೋದನ್ನು ಗಮನಿಸ್ಕೋಬೋದು. ಇನ್ನು ದಶಮವನ್ನು ಕರ್ಮ ಉದ್ಯೋಗ ಅಂತ ಕರಿತೀವಿ. ಕರ್ಮಾಧಿಕಾರಿಯು ಶನಿ ಮಹಾತ್ಮನೇ ಆಗ್ತಾನೆ. ಮಕರ ಕುಂಭ ಎರಡಕ್ಕೂ ಕೂಡ ಶನಿಯೇ ಲಾರ್ಡ್. ಇಲ್ಲಿ ವೃಷಭ ರಾಶಿಗೆ ಹತ್ತನೇ ಭಾವವನ್ನು ಇಲ್ಲಿ ಶುಕ್ರನು ವೀಕ್ಷಿಸ್ತಾ ಇರ್ತಾನೆ. ಕರ್ಮ ಉದ್ಯೋಗದಲ್ಲಿ ಸ್ವಲ್ಪ ಒತ್ತಡ ಟೆನ್ಷನ್ಗಳು ಜಾಸ್ತಿ ಇರುತ್ತೆ. ಯಾಕೆಂದರೆ ಎಲ್ಲ ಗ್ರಹಗಳು ಸ್ವಲ್ಪ ವೃಷಭ ರಾಶಿಗೆ ಅಕ್ಟೋಬರ್ನಲ್ಲಿ ಟೆನ್ಷನ್ನಲ್ಲಿ ಕೂತಿದ್ದಾರೆ. ರಾಹುಕೇತುಗಳು ಜನ್ಮಸಪ್ತಮ, ವೇದಲ್ಲಿ ಕುಜ, ಅಷ್ಟಮದಲ್ಲಿ ಗುರು. ನೋಡಿ, ಕೆಟ್ಟದ್ದು ಹೇಳಿದ ಕೂಡಲೇ ಕೆಲವರು ಒಂದು ಡಿಸ್ಲೈಕ್ ಮಾಡಿಕೊಂಡು ಮುಂದುವರೆದು ಬಿಡ್ತಾರೆ. ಆದರೆ ಇಲ್ಲಿ ಅಶುಭವಾದ ಕಾಂಬಿನೇಷನ್ ಇದ್ದರೆ ಮಾತ್ರ ಹೇಳಬೇಕೇ ಹೊರತು ನಮಗೆ ಅಂತಹ ಒಂದು ಮನಸ್ಥಿತಿ ಖಂಡಿತವಾಗಿರೋದಿಲ್ಲ. ದಶಮಾಧೀಶನೇ ಭಾಗ್ಯದಲ್ಲಿದ್ದರೂ ಕೂಡ ನೋಡಿ, ಉದ್ಯೋಗ ವ್ಯವಸ್ಥೆಗೆ ಏನು ತೊಂದರೆ ಇಲ್ಲ. ಆದರೂ ಕೂಡ ಕುಟುಂಬದ ಒಂದು ಒತ್ತಡ ಟೆನ್ಷನ್ನಲ್ಲಿ ಸಕ್ರಿಯವಾಗಿ ಕೆಲಸ ಮಾಡೋದಕ್ಕಾಗೋದಿಲ್ಲ. ಈ ಒಂದು ವಿಚಾರದಲ್ಲಿ ಸ್ವಲ್ಪ ಗಮನವನ್ನು ಜಾಸ್ತಿ ಕೊಡಬೇಕು ವೃಷಭ ರಾಶಿಯವರು. ಏಕಾದಶ ಭಾವವನ್ನು ನಾವು ಲಾಭಕ್ಷೇತ್ರ ಅಂತ ಕರಿತೀವಿ. ಲಾಭೇಶನಾಗಿರ್ತಕ್ಕಂಥ ಗುರು ಅಷ್ಟಮದಲ್ಲಿದ್ದಾನೆ. ಅಧಿಕಾರ ಲಾಭಸ್ಥಾನ, ಅಲ್ಲಿಗೆ ಸೂರ್ಯನ ದೃಷ್ಟಿ ಇದ್ದರೂ ಕೂಡ ಹನ್ನೊಂದರ ಅಧೀಶ ಅಷ್ಟಮದಲ್ಲಿದ್ದಾಗ ಏನಾದರೂ ವೃತ್ತಿಯನ್ನು ಕಳೆದುಕೊಂಡು ಮತ್ತೆ ಬೇರೆ ಹುಡುಕುವಂಥ ಪರಿಸ್ಥಿತಿ ಇಂಥದ್ದನ್ನು ಗುರು ಕೊಟ್ಟಾನು. ನೋಡಿ, ಈ ಟೈಮ್ನಲ್ಲಿ ಚೇಂಜ್ ಗೀಂಜ್ ಮಾಡ್ಕೊಳ್ಳೋದಕ್ಕೆ ಖಂಡಿತ ವೃಷಭ ರಾಶಿಯವರು ಕೈ ಇಡೋದು ಬೇಡ. ನವಂಬರ್ 20ರವರೆಗೂ ಕೂಡ ಇಟ್ಟರೆ ಆ ನವಂಬರ್ 20ರವರೆಗೆ ಕೆಲಸ ಇಲ್ಲದೆ ಹೋದೀತು ಅಂತಕ್ಕಂಥದ್ದು. ನೋಡಿ, ಇದು ಅಶುಭ, ಇದನ್ನು ನಾವು ತಿಳಿಸಬೇಕಾಗತ್ತೆ. ಇನ್ನು ವ್ಯಯಭಾವವನ್ನು ನೋಡಿದ್ರೆ ವ್ಯಯದಲ್ಲಿ ಕುಜನಿದ್ದಾನೆ. ಇಲ್ಲಿ ಒಬ್ಬ ಪರಮ ಪಾಪಗ್ರಹ ಅಂತ ಕರೀತಾರೆ. ಎಲ್ಲರೂ ಕೂಡ ಕುಜನನ್ನು ವರ್ಣಿಸ್ತಕ್ಕಂಥದ್ದು ಒಬ್ಬ ಪರಮಪಾಪಿ ಹೀಗೆಲ್ಲ ಹೇಳೋದುಂಟು. ಆ ಕ್ಷೇತ್ರವನ್ನು ಗುರು ನೋಡ್ತಾ ಇದ್ದರೂ ಕೂಡ ಖರ್ಚು ವೆಚ್ಚಗಳು ತೀವ್ರವಾಗ್ತಕ್ಕಂಥದ್ದಿರುತ್ತೆ. ಆ ವ್ಯಯಭಾವವನ್ನು ಬುಧ ಗುರು ಇಬ್ಬರಿಬ್ಬರು ಶುಭಗ್ರಹಗಳು ನೋಡ್ತಾರೆ. ಅನಿರೀಕ್ಷಿತವಾಗಿ ಅನಿವಾರ್ಯವಾಗಿ ಖರ್ಚು ಮಾಡಲೇಬೇಕಾದ ಪರಿಸ್ಥಿತಿಗಳನ್ನು ತರುವಂಥದ್ದಿರುತ್ತೆ. ಆದಷ್ಟು ವೃಷಭ ರಾಶಿಯವರು ಈ ಅಕ್ಟೋಬರ್ ತಿಂಗಳಿನಲ್ಲಿ ಸಮಾಧಾನ ಚಿತ್ತರಾಗಿ ಸ್ವಲ್ಪ ದೈವತಾ ಆರಾಧನೆ ಇಂಥದ್ದನ್ನು ಮಾಡಿಕೊಂಡು ನಡಿಬೇಕು. ಇಲ್ಲದಿದ್ದರೆ ಸ್ವಲ್ಪ ಗೋಚಾರ ಫಲ ಅವರ ಪರವಾಗಿ ಅಷ್ಟಾಗಿ ಕಂಡಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ಭವಿಷ್ಯವಾಣಿ ಹೇಳ್ತಾ ಇದೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರ. ದಯವಿಟ್ಟು ನೀವು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ.